ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಈ ವಿಡಿಯೋನಲ್ಲಿ ನಾನು ಕ್ರೆಡಿಟ್ ಸ್ಕೋರ್ ಅಂದರೆ ಏನು ಅಂತ ಮಾತಾಡ್ತೀನಿ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಏನೇನು ಬೆನಿಫಿಟ್ ಸಿಗುತ್ತೆ ನಮಗೆ ಅಂತ ಹೇಳ್ಕೊಡ್ತೀನಿ, ಹಾಗೂ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನೇನು ಹ್ಯಾಬಿಟ್ಸು, ಏನೇನು ಫಾಲೋ ಮಾಡಬೇಕು ನಮ್ಮ ಡೇ ಟು ಡೇ ಲೈಫಲ್ಲಿ, ಫೈನಾನ್ಷಿಯಲ್ ಲೈಫಲ್ಲಿ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಹಾಗೂ ಇದಾದಮೇಲೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಇಂಡಿಯಾದಲ್ಲಿ ಕ್ರೆಡಿಟ್ ಸ್ಕೋರು 4 ಇನ್ಸ್ಟಿಟ್ಯೂಷನ್ಸಿಗೆ ಕ್ರೆಡಿಟ್ ಸ್ಕೋರ್ ಕೊಡ್ಬೋದಂತ ನಮ್ಮ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಆದರೆ ಅದರ ಲೀಡಿಂಗ್ ಇನ್ಸ್ಟಿಟ್ಯೂಷನ್ ಇರೋದು ಸಿಬಿಲ್ ಅಂತ ಕರೀತಾರೆ, CIBIL ಅಂತ, ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಆ ಕಂಪ್ನಿ ಹೆಸರು. ಇದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಈ ಏಜೆನ್ಸಿ ಏನು ಮಾಡ್ತದೆ ಅಂದರೆ, ಎಲ್ಲ ಬಾರೋವರ್ಸ್ ಯಾರ್ಯಾರು ಲೋನ್ ತೊಗೋಬೇಕಂತಿದ್ದಾರೆ ಅಥವಾ ಯಾರ ಇಂಡಿವಿಜುವಲ್ಸ್ ಮುಂಚೆ ಲೋನ್ ತೊಗೊಂಡಿದ್ದರೆ ಅವರಿಗೆಲ್ಲರಿಗೂ ಒಂದು ಕ್ರೆಡಿಟ್ ಸ್ಕೋರ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ, ಬೇಸ್ಡ್ ಆನ್ ನಿಮ್ಮ ಫೈನಾನ್ಷಿಯಲ್ ರೀಪೇಮೆಂಟು, ನಿಮ್ಮ ಕೆಪಾಸಿಟಿ ಪ್ರಕಾರ. ಈ ಸ್ಕೋರು 300-900 300-900 ರೇಂಜ್ ಆಗ್ತಾ ಇರ್ತದೆ. 900 ಅಂದರೆ ವೆರಿ ಗುಡ್ ಸ್ಕೋರ್ ಅಂತ, 300 ಅದಕ್ಕಿಂತ ಕಮ್ಮಿ ಇದ್ದರೆ ತುಂಬ ಹಾರಿಬಲ್ ಸ್ಕೋರ್ ಅಂತ ಮೀನಿಂಗ್. ಅದಕ್ಕೆ ಅದೇನೊಂದು ಸ್ಕೋರ್ ಅಂತ ಕೊಟ್ಟಿರ್ತಾರೆ, ಒಂದು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ನೋಡಿ, 300-400-900 ಅಂತ, ಅದಕ್ಕೆ ಕ್ರೆಡಿಟ್ ಸ್ಕೋರ್ ಅಂತ ಕರೀತಾರೆ. ಈ ಕ್ರೆಡಿಟ್ ಸ್ಕೋರು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಹಾಗೂ ಪೇಮೆಂಟ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚೆನ್ನಾಗಿ ಮುಂಚೆ ರೀಪೇಮೆಂಟ್ಸ್ ಮಾಡಿದರೆ ಅಥವಾ ಲೋನ್ಸ್ ಕರೆಕ್ಟ್ ಟೈಮಲ್ಲಿ ಕೊಟ್ಟಿದ್ರೆ ಅದೆಲ್ಲ ನಿಮ್ಮ ಸ್ಕೋರನ್ನು ಜಾಸ್ತಿ ಮಾಡುತ್ತೆ. ನೀವು ಈ ಲೋನ್ಸನ್ನು ಕರೆಕ್ಟಾಗಿ ರೀಪೇ ಮಾಡಿಲ್ಲ ಅಥವಾ ಲೇಟಾಗಿ ರೀಪೇ ಮಾಡಿದ್ರಿ, ಎಕ್ಸೆಟ್ರಾ ಎಕ್ಸೆಟ್ರಾ, ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಸ್ಕೋರ್ ಕಮ್ಮಿ ಆಗ್ತಾ ಹೋಗುತ್ತೆ. 900 ಸ್ಕೋರು ಹೈಯೆಸ್ಟ್ ಇದ್ದರೂ 900 ಸಿಕ್ಕೋದು ಎಲ್ಲರಿಗೂ ಕಷ್ಟ. 700 ಕ್ರೆಡಿಟ್ ಸ್ಕೋರ್ ನಿಮ್ಮದು 700ಕ್ಕಿಂತ ಜಾಸ್ತಿ ಇದ್ದರೆ ಇದು ಗುಡ್ ಸ್ಕೋರ್ ಅಂತ ಕರೀತಾರೆ. ನಿಮಗೆ ನಿಮ್ಮ ಲೋನ್ ಅಪ್ಲಿಕೇಶನ್ನು ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಏನು ಹಾಕಿದರೆ ಇದು ಅಕ್ಸೆಪ್ಟ್ ಆಗೋದು ಹೈ ಚಾನ್ಸಸ್ಸು. ನಿಮ್ಮ ಕ್ರೆಡಿಟ್ ಸ್ಕೋರು 300-400-500ಕ್ಕಿಂತ ಕಮ್ಮಿ ಇದ್ದರೆ, ಹಾಗಿದ್ರೆ ನೀವು ಯಾವುದೋ ಒಂದು ಲೋನ್ ಅಪ್ಲಿಕೇಶನ್ ಹಾಕಿದರೆ, ಇನ್ನೊಂದು ಏನೋ ಒಂದು ನನಗೆ ದುಡ್ಡು ಬೇಕಂತ ಯಾವುದೋ ಇನ್ಸ್ಟಿಟ್ಯೂಷನ್ ಕೇಳಿದರೆ ನಿಮ್ಮ ಅಪ್ಲಿಕೇಶನ್ ಏನಿರ್ತದೆ ಮೋಸ್ಟ್ ಪ್ರಾಬಬ್ಲಿ ರಿಜೆಕ್ಟ್ ಮಾಡ್ತಾರೆ, ಯಾಕಂದರೆ ಇವರು ಸ್ಯಾಂಕ್ಷನ್ ಮಾಡೋದಕ್ಕೆ ಲಾಯಕ್ ಇಲ್ಲ ಅಂತ ಮೀನಿಂಗ್. ನಮ್ಮ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 79% ಆಫ್ ದ ಲೋನ್ಸ್ ಯಾರಿಗೆ ಸ್ಯಾಂಕ್ಷನ್ ಆಗುತ್ತೆ ಅವರಿಗೆ 750ಕ್ಕಿಂತ ಜಾಸ್ತಿ ಕ್ರೆಡಿಟ್ ಸ್ಕೋರ್ ಇತ್ತು, ಅದಕ್ಕೆ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಯಿತು ಅಂತ ಮೀನಿಂಗು. ನಿಮ್ಮ ಸ್ಕೋರ್ 750ಕ್ಕಿಂತ ಕಮ್ಮಿ ಇದ್ದರೆ, 500 ಇದ್ದರೆ, 400 ಇದ್ದರೆ, ನಿಮ್ಮ ಲೋನ್ಸು 99.9% ಸ್ಯಾಂಕ್ಷನ್ ಆಗೋದಿಲ್ಲ. ಯಾಕಂದರೆ ಬ್ಯಾಂಕ್ಸು ಅಥವಾ ಇನ್ಸ್ಟಿಟ್ಯೂಷನ್ಸ್ ಏನು ನೋಡ್ತಾರಂದರೆ, ಇವ್ರ ಸ್ಕೋರ್ ಕಮ್ಮಿ ಇದ್ದರೆ ಮೀನಿಂಗ್ ಏನಂದರೆ ಇವರು ಕರೆಕ್ಟಾಗಿ ನಮಗೆ ಲೋನನ್ನು ರೀಪೇ ಮಾಡಲ್ಲ, ಕರೆಕ್ಟಾಗಿ ನಮಗೆ ಟೈಮಲ್ಲಿ ವಾಪಸ್ ಕೊಡೋಲ್ಲ ದುಡ್ಡು, ಇವರಿಗೆ ಲೋನ್ ಕೊಟ್ಟರೆ ನಮಗೆ ಪ್ರಾಬ್ಲಮ್ ಆಗಿಬಿಡ್ತದೆ, ಸೊ ಲೋನ್ ಅಪ್ಲಿಕೇಶನನ್ನೇ ಸ್ಯಾಂಕ್ಷನ್ ಮಾಡಲ್ಲ. ಚೆನ್ನಾಗೆ ಸ್ಕೋರ್ ಇಟ್ಕೊಂಡಿದ್ರೆ 800-750 ಅಂತ ಇಟ್ಕೊಂಡಿದ್ರೆ, ಅವಾಗ ಅವ್ರಿಗೆ ಏನು ಫೀಲಿಂಗ್ ಬರ್ತದೆ ಈ ಬ್ಯಾಂಕ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂದರೆ, ಇವರು ಒಳ್ಳೆ ಕಸ್ಟಮರು, ಒಳ್ಳೆ ಲೋನ್ ತೊಗೊಂಡ್ರು ವಾಪಸ್ಸು ಕರೆಕ್ಟ್ ಟೈಮಾಗಿ ನಮಗೆ ಕೊಡ್ತಾರೆ, ಸೊ ನಮಗೆ ಇದು ಅವ್ರಿಗೆ ಲೋನ್ ಕೊಟ್ಟಿದ್ದು ನಮಗೂ ಬೆನಿಫಿಟ್ ಆಗುತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ ಅಂತ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇತ್ತಂದರೆ, ನೀವೇನು ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ, ಯಾಕಂದರೆ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರೋದಲ್ಲ. ಸೆಕೆಂಡು, ಚೆನ್ನಾಗಿದ್ದರೆ ಲೈಕ್ ಬಟನ್ನು ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ಸ್ ಏನಾಗಿದ್ದರೆ, ಹೇಗಿತ್ತು, ನಿಮಗೆ ಯೂಸ್ಫುಲ್ ಇತ್ತಾ ಅಂತ ಎಲ್ಲ ಬರೀಬೇಕಂತಿದ್ದರೆ ಕಮೆಂಟ್ಸಲ್ಲಿ ಬರೆದ್ಬಿಡಿ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಏನು ಬೆನಿಫಿಟ್ಟು? ಒಂದು ಬೆನಿಫಿಟ್ ಏನಂದರೆ, ನೀವು ಹೋಮ್ ಲೋನು ಅಥವಾ ಪರ್ಸನಲ್ ಲೋನು ಅಥವಾ ಕಾರ್ ಲೋನ್ ಏನೋ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಈಸಿಯಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಪ್ರಾಬ್ಲಮ್ ಕೊಡೋದಿಲ್ಲ ನಿಮಗೆ, ಲೋನ್ ಅಪ್ಲಿಕೇಶನ್ ಸ್ಯಾಂಕ್ಷನ್ ಆಗುತ್ತೆ. ಇನ್ನೊಂದು ಏನು ಪವರ್ ಸಿಗುತ್ತೆ ಅಂದರೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುವಾಗ ನೀವು ಸ್ವಲ್ಪ ಬಾರ್ಗೇನ್ ಮಾಡ್ಬೋದು, ಇಂಟ್ರೆಸ್ಟ್ ರೇಟ್ ಅವ್ರು ಏನು ಚಾರ್ಜ್ ಮಾಡ್ತಾರೆ ಲೋನ್ ಮೇಲೆ ಬಾರ್ಗೇನ್ ಮಾಡ್ಬೋದು, ಸ್ವಲ್ಪ ಕಮ್ಮಿ ಮಾಡಿಸ್ಬೋದು, ಯಾಕಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತ ಅವ್ರಿಗೆ ತೋರಿಸ್ಕೊಡ್ಬೋದು. ಇನ್ನೊಂದು ಬೆನಿಫಿಟ್ ಏನಂದರೆ, ನೀವು ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಹಾಕುವಾಗ ಕ್ರೆಡಿಟ್ ಕಾರ್ಡ್ ಬೇಕಂತಿರುವಾಗ ಆವಾಗಲೂ ಅವ್ರು ಏನು ಮಾಡ್ತಾರೆ, ನಿಮಗೆ ಹೈಯರ್ ಲಿಮಿಟ್ ಕ್ರೆಡಿಟ್ ಕಾರ್ಡ್ಸ್ ಕೊಡೋಕ್ಕೆ ಸ್ಕೋಪ್ ಇರ್ತದೆ, ಯಾಕಂದರೆ ಕ್ರೆಡಿಟ್ ಸ್ಕೋರ್ ಇಸ್ ವೆರಿ ಗುಡ್ ಅಂತ. ಹಾಗೂ ಪ್ರೊಸೆಸಿಂಗ್ ಫೀಸ್ ಅಂತ ಇರ್ತದೆ ಎಲ್ಲ ಲೋನ್ ಅಪ್ಲಿಕೇಶನಿಗೆ, ಈ ಪ್ರೊಸೆಸಿಂಗ್ ಫೀನು ನೀವು ಕಮ್ಮಿ ಮಾಡ್ಕೋಬೋದು ಅಥವಾ ವೇವ್ ಆಫ್ ಮಾಡೋಕ್ಕೆ ಹೇಳ್ಬೋದು ನಿಮ್ಮ ಕ್ರೆಡಿಟ್ ಸ್ಕೋರು ಚೆನ್ನಾಗಿದ್ದರೆ. ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂದರೆ, ಕೆಲವು ಸ್ಟೆಪ್ಸು ಫಾಲೋ ಮಾಡ್ಬೋದು, ಅಥವಾ ನಿಮ್ಮ ಕ್ರೆಡಿಟ್ ಸ್ಕೋರ್ ಆಲ್ರೆಡಿ ಚೆನ್ನಾಗಿದ್ದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಏನು ಮಾಡ್ಬೋದು. ಫಸ್ಟ್ ಏನು ಮಾಡ್ಬೋದು ಅಂದರೆ, ನಿಮ್ಮ ಎಲ್ಲ ಲೋನ್ಸನ್ನು ಕರೆಕ್ಟ್ ಟೈಮಲ್ಲೇ ರೀಪೇ ಮಾಡಿ, ಲೇಟ್ ಮಾಡಬೇಡಿ. ಇನ್ನೊಂದು, ನಿಮ್ಮ ಲೋನ್ಸನ್ನು ನೀವು ಪೇಮೆಂಟ್ ಮಾಡುವಾಗ ಅದು ಏನು EMI ಇರ್ತದೋ ಆ ಫುಲ್ EMI ಆ ತಿಂಗಳದ್ದು ಕಟ್ಟಿ,
ಅರ್ಧರ್ಧ ಸ್ವಲ್ಪ ಸ್ಮಾಲರ್ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತೀನಿ ಅಂತಿದ್ರೆ ಆವಾಗ ನಿಮ್ ಕ್ರೆಡಿಟ್ ಸ್ಕೋರ್ ಎಫೆಕ್ಟ್ ಆಗುತ್ತೆ. ಮೂರನೇದು ಏನಂದ್ರೆ ತುಂಬಾ ಜನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ. ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಅಮೌಂಟ್ ಡ್ಯೂ ಇರ್ತದೆ, ಆ ಅಮೌಂಟ್ 20,000 ಡ್ಯೂ ಇರ್ತದೆ. ಆದ್ರೆ ನೀವು ಮಿನಿಮಮ್ ಅಮೌಂಟ್ ಅಂತ ಈವನ್ 5,000 ಕಟ್ಬಹುದು, ಬಿಕಾಸ್ ಬಾಕಿ ಅಮೌಂಟ್ ಗೆ ಇಂಟ್ರೆಸ್ಟ್ ಹಾಕ್ತಾ ಹೋಗ್ತಾರೆ, ಮತ್ತೆ ಕಟ್ಬಹುದು ಅಂತ ನಿಮಗೆ ಬ್ಯಾಂಕ್ ಆಪ್ಷನ್ ಕೊಡ್ತಾರೆ. ಆದ್ರೆ ನೀವು ಆ 20,000 ಫುಲ್ ಅಮೌಂಟ್ ಏನ್ ಡ್ಯೂ ಇದೆ ಅದನ್ನ ಕಟ್ಬಿಟ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ನೀವು ಅದನ್ನ ಮಿನಿಮಮ್ ಅಮೌಂಟ್ ಮಾತ್ರ ಪೇಮೆಂಟ್ ಮಾಡ್ತಾ ಹೋದ್ರೆ ಮೀನಿಂಗ್ ಏನಂದ್ರೆ ನಿಮ್ ಕ್ರೆಡಿಟ್ ಸ್ಕೋರ್ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಇವರು ಕಂಪ್ಲೀಟ್ ಆಗಿ ಲೋನ್ ಅನ್ನ ಟೈಮ್ ಅಲ್ಲಿ ರೀಪೇಮೆಂಟ್ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ಮಿಸ್ಟೇಕ್ ಏನ್ ಜನ ಮಾಡ್ತಾರೆ ಅಂದ್ರೆ ಜಾಸ್ತಿ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತಾರೆ, ಒಂದು 3-5 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಅದು ಬೇಕಾಗೇ ಇಲ್ಲ, ಅವ್ರು ಯೂಸೇ ಮಾಡದೇ ಇದ್ರು ಒಂದು SBI ಕ್ರೆಡಿಟ್ ಕಾರ್ಡ್, ಒಂದು HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಒಂದು ಯೆಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ ಎಷ್ಟೋ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ತಾರೆ. ಅದನ್ನ ಕೆಲವು ಸತಿ ರೀಪೇ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಏನೇನು ಡ್ಯೂ ಅಮೌಂಟ್ಸ್ ಇರ್ತದೆ. ಹಾಗೂ ಅನ್ನೆಸೆಸರಿ ಆಗಿ ನೀವು ಕ್ರೆಡಿಟ್ ಕಾರ್ಡ್ಸ್ ಇಟ್ಕೊಂಡಿದ್ರೆ ನಿಮಗೆ ಈ ಕ್ರೆಡಿಟ್ ಸ್ಕೋರ್ ಎಫೆಕ್ಟ್ ಆಗುತ್ತೆ. ನಿಮಗೆ ಎಷ್ಟು ಕ್ರೆಡಿಟ್ ಕಾರ್ಡ್ ಬೇಕು ಅಷ್ಟೇ ಇಟ್ಕೊಳ್ಳಿ, ಹಾಗೂ ಕ್ರೆಡಿಟ್ ಕಾರ್ಡ್ ಬೇಡಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸೇ ಮಾಡಬೇಡಿ. ಬಟ್ ಅನ್ನೆಸೆಸರಿ ಆಗಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ನಿಮ್ಮ ಕ್ರೆಡಿಟ್ ಸ್ಕೋರಿಗೆ ಇಂಪ್ಯಾಕ್ಟ್ ಹೊಡೆಯುತ್ತೆ. ಈಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಹೇಗೆ ಚೆಕ್ ಮಾಡೋದು? ನೀವು ಯಾವ ಪೊಸಿಷನ್ ಅಲ್ಲಿದ್ರಿ, 800, 700, 500 ಎಷ್ಟು ಸ್ಕೋರ್ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಸಿಂಪಲ್, ತುಂಬಾ ಸಿಂಪಲ್ ಇದೆ. ನೀವೇನು ಮಾಡ್ಬೇಕಂದ್ರೆ ಗೂಗಲಿಗೆ ಹೋಗಿ ಸಿಬಿಲ್ ಅಂತ ಟೈಪ್ ಮಾಡಿ, CIBIL ಅಂತ ಸಿಬಿಲ್ ಅವ್ರ ವೆಬ್ಸೈಟ್ ಬರುತ್ತೆ, ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು ವೆಬ್ಸೈಟ್ ಬರುತ್ತೆ. ಅಲ್ಲಿ ಹೋಗಿ ಅಲ್ಲಿ ಟಾಪ್ ಅಲ್ಲಿ ನಮ್ಮ ಮೇನ್ ಪೇಜ್ ಅಲ್ಲಿ ಇರುತ್ತೆ, ಏನು ಹೇಳ್ತದೆ ಅಂದ್ರೆ ಗೆಟ್ ಯುವರ್ ಕ್ರೆಡಿಟ್ ಸ್ಕೋರ್, ನಿಮ್ ಕ್ರೆಡಿಟ್ ಸ್ಕೋರ್ ತಗೊಳ್ಳಿ ತಗೋಬಹುದು ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಇಮೇಲ್ ID, ಆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತದೆ, ಒಂದು ಯೂಸರ್ ID ಕ್ರಿಯೇಟ್ ಮಾಡ್ತದೆ ಅಲ್ಲಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ಮ ಪ್ಯಾನ್ ನಂಬರು, ಆಧಾರ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಕೇಳ್ತಾರೆ, ಯಾಕಂದ್ರೆ ಅದರ ಪ್ರಕಾರ ಆ ಇನ್ಫಾರ್ಮೇಶನ್ ಅನ್ನು ಜನರೇಟ್ ಮಾಡಬೇಕು. ಈ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಾದ್ಮೇಲೆ ಕೆಲವು ಬೇಸಿಕ್ ಸ್ಟೆಪ್ಸ್ ಕೇಳ್ತಾರೆ, ನೆಕ್ಸ್ಟ್ ನೆಕ್ಸ್ಟ್ ಅಂತ ಫಾಲೋ ಮಾಡ್ತಾ ಹೋಗ್ಬೇಕು. ಅದಾದಮೇಲೆ ಲಾಸ್ಟಿಗೆ ನೀವೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಯೂಶಲಿ ಒಂದು ದಿವಸ ಒಳಗೆ ನಿಮಗೊಂದು ಇಮೇಲ್ ಬರ್ತದೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಈ ಥರ ಇದೆ ಅಂತ ಒಂದು ಇಮೇಲ್ ಬರುತ್ತೆ. ಆ ಇಮೇಲಲ್ಲಿ ನಿಮ್ಮ 50,000 ಏನೇನು ಲೋನ್ಸ್ ತೊಗೊಂಡಿದ್ರಿ, ಏನು ಡ್ಯೂ ಇಟ್ಟಿದ್ರಿ, ಎಲ್ಲ ರೀಪೇಮೆಂಟ್ ಆಗಿದೆಯಾ, ಎಷ್ಟು ನಿಮ್ಮ ಸ್ಕೋರ್ ಆ್ಯಕ್ಚುಲಿ ಅಂತ ಎಲ್ಲ ಕ್ಲೀನಾಗಿ ಬರ್ತಿರ್ತಾರೆ. ನಿಮಗೊಂದು ಸಿಚುವೇಶನ್ ಗೊತ್ತಾಗ್ಬಿಡ್ತದೆ, ನನ್ನ ಸ್ಕೋರ್ ಈ ಥರ, ಸೊ ನಾನು ಲೋನ್ ಅಪ್ಲಿಕೇಶನ್ ಹಾಕಿದರೆ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗತ್ತಾ ಅಪ್ರೂವ್ ಆಗತ್ತಾ ಅಂತ ನಿಮಗೆ ಕ್ಲಿಯರ್ ಐಡಿಯಾ ಸಿಕ್ಬಿಡ್ತದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇತ್ತಂದರೆ ನೀವೇನು ಮಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ, ಯಾಕಂದರೆ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರೋದಿಲ್ಲ. ಸೆಕೆಂಡು, ಚೆನ್ನಾಗಿದ್ದರೆ ಲೈಕ್ ಬಟನ್ನು ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ಸ್ ಏನಾಗಿದ್ದರೆ ಹೇಗಿತ್ತು, ನಿಮಗೆ ಯೂಸ್ಫುಲ್ ಇತ್ತಾ ಅಂತ ಎಲ್ಲ ಬರೀಬೇಕಂತಿದ್ರೆ ಕಮೆಂಟ್ಸಲ್ಲಿ ಬರೆದ್ಬಿಡಿ. ನಿಮಗೆ ಆ ಕಮೆಂಟ್ಸ್ ಓದುವಾಗ ನಮಗೂ ಒಂದು ಖುಷಿಯಾಗುತ್ತೆ, ಜನ ಇದನ್ನು ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.